ಬಾಂಡಿಂಗ್ ಇದೆಯಲ್ಲ ಅದು ಸುಮ್ಮನೆ ತೋರಿಸೋದಲ್ಲ, ಚಾರ್ಲಿ ಮತ್ತೆ ಇವರಿಬ್ಬರು ಒಂದು ಒಂದು ಆ ಬಾಂಧವ್ಯ ಅವ್ರು ಎಕ್ಸ್ಪ್ರೆಸ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಅವರಿಬ್ಬರ ರಿಲೇಶನ್ಶಿಪ್ ತುಂಬ ಚೆನ್ನಾಗಿ ಮೀಟ್ ಆಗ್ತದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ನಾನು ಫಸ್ಟ್ ಟೈಮ್ ನೋಡಿದೆ, ನಾನು ಪ್ರಗತಿ ಒಟ್ಟಿಗೆ ನೋಡಿದ್ದೆ ಫಸ್ಟ್ ಟೈಮ್ ನೋಡಿದಾಗ ಚಾರ್ಲಿ ಮತ್ತೆ ಧರ್ಮ ಈಕ್ವಲ್ಲಿ ಕಾಂಪೀಟ್ ಮಾಡ್ತಾ ಇದ್ರು ಪರ್ಫಾರ್ಮೆನ್ಸ್ ಅಲ್ಲಿ. ಚಾರ್ಲಿ ಅಲ್ಲಿ ಒಂದು ಪಾಯಿಂಟ್ ಮೇಲ್ ಅಂತ ಅನಿಸ್ತಾ ಇತ್ತು, ಬಿಕಾಸ್ ಅದು ಬೇರೆ ವರ್ಷ ನಾವು ರಫ್ ಕಟ್ ಏನೋ ಮಾಡಿದ್ರು. ಫೈನಲ್ ಅನ್ನು ನೋಡಿದಾಗ ರಕ್ಷಿತ್ ಅವನ ಲೈಫ್ ಟೈಮಿನ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆಲ್ಲ ಇನ್ನೂ ಜಾಸ್ತಿ ಇಮೋಷನಲ್ ಆಗ್ಬಿಡ್ತೀವಿ, ನಾ ಆಡಿಯನ್ಸ್ ನೋಡ್ತಾ ಇದ್ದೆ ಅವ್ರು ಅಷ್ಟೇ ಏನೇಳ್ತೀವಿ ಈ ಥರ ವ್ಯಕ್ತಿಗಳಿಗೆ. ಆ ಥರದ ವ್ಯಕ್ತಿಗಳಿಗೆ ಇಂಥ ಚಾರ್ಲಿ ಬಂದರೆ ಮಾತ್ರ ಅವ್ರ ಜೀವನ ಉದ್ಧಾರ ಆಗಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ಹಾಂ, ಪ್ರಗತಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀವಿ ಸಿನಿಮಾಗೆ, ಸೊ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಆ್ಯಂಡ್ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿ ಆ ಕತೆಗೆ ಅಂದರೆ ಎಲ್ಲೂ ತೀರಾ ಹೀರೋಯಿಕ್ ಅನ್ನೋದಕ್ಕಿಂತ ಹೆಚ್ಚು ಆ ಕತೆ ಏನು ಹೇಳ್ತಿದೆ ಅನ್ನೋದು. ಯಾಕಂದ್ರೆ ಅವನು ಲೈಫಲ್ಲಿ ಯಾವುದೇ ಶಿಸ್ತಲ್ಲಿ ಇಲ್ಲ, ಅಂದರೆ ಅವನ ಫ್ಯಾಕ್ಟ್ರಿ ಯೂನಿಫಾರ್ಮಲ್ಲಿ ಎಲ್ಲಿರ್ತಾನೆ ಅವ್ನು ಬೇರೆ ಬಟ್ಟೆಗಳು ಕೂಡ ಅದೇ ಥರದಲ್ಲಿ ಮುಂದೇನು ಕೂಡ ಕ್ಯಾರಿ ಆಗುತ್ತೆ ಅನ್ನೋ ಥರ. ಸೊ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಖಂಡಿತವಾಗ್ಲು, ಅಂದರೆ ನಾವು ಮನುಷ್ಯರಾಗಿದ್ದರೆ ನಮ್ಗೆ ಇಮೋಷನ್ಸ್ ಇದ್ದರೆ ಅದು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಚಾರ್ಲಿನೇ ಎಕ್ಸಾಂಪಲ್ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್.